ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಆರೋಪಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ ಅನ್ನುವಂತ ನ್ಯೂಸ್ ಬರ್ತಾ ಇದೆ. ಬಂಧಿತ ಆರೋಪಿ ಆಲಂ ಜೆ ಬಫ್ರೀದಿ ಎನ್ನುವಾತನಿಂದ ಈ ಮಾಹಿತಿ ಲಭ್ಯ ಆಗಿರುವಂಥದ್ದು. ಬಾಂಬ್ ಸ್ಫೋಟದ ಬಗ್ಗೆ ಕಿಕ್ ಮೆಸೆಂಜರ್ನಲ್ಲಿ ಚಾಟ್ ನಡೆದಿತ್ತು ಅನ್ನುವಂತಹ ಮಾಹಿತಿಯನ್ನ ಆತ ಹೊರಹಾಕಿದ್ದಾನೆ. ಸ್ಫೋಟದ ಮತ್ತೊಬ್ಬ ಆರೋಪಿ ಉಗ್ರ ಅಬ್ದುಲ್ ಖಾನ್ ಎನ್ನುವಂತ ಮಾಹಿತಿಯನ್ನ ಕೊಟ್ಟಿದ್ದ. ಸೊ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಚರ್ಚ್ ಸ್ಟ್ರೀಟ್ನಲ್ಲಿ ಏನು ಬಾಂಬ್ ಸ್ಫೋಟ ನಡೀತು ಅದರ ಬಗ್ಗೆ ವ್ಯವಸ್ಥಿತವಾಗಿ ಎಲ್ಲರೂ ಕೂಡ ಕನೆಕ್ಟಿವಿಟಿಯಲ್ಲಿದ್ದರು. ಕಿಕ್ ಮೆಸೆಂಜರ್ನಲ್ಲಿ ಚಾಟ್ ಕೂಡ ನಡೆದಿತ್ತು. ಕಿಕ್ ಮೆಸೆಂಜರ್ನಲ್ಲಿ ಸ್ಫೋಟಕದ ಬಗ್ಗೆ ಜಸ್ಟ್ ಪೇಸ್ಟ್ ಎನ್ನುವಂತಹ ಲಿಂಕನ್ನು ಕಳಿಸಿದ್ದಂತಹ ಅಬ್ದುಲ್ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಈ ಮಾಹಿತಿಯನ್ನು ಆಧರಿಸಿ ಬಾಂಬ್ ಸ್ಫೋಟದ ಕೃತ್ಯಕ್ಕೆ ಅಬ್ದುಲ್ ಖಾನ್ ಒಪ್ಪಿಕೊಂಡಿದ್ದ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾನೆ. ಅಫ್ರೀದಿ ಜೊತೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರು ಚಾಟಿಂಗನ್ನು ನಡೆಸಿದ್ದಾರೆ. ಅದರಲ್ಲಿ ರಿಯಾಜ್ ಭಟ್ಕಳ್, ಶಫಿ ಅರ್ಮಾನ್ ಮತ್ತು ಸುಭಾನ್ ಖುರೇಶಿ ಜೊತೆ ಚಾಟಿಂಗನ್ನು ನಡೆಸಿದ್ದಾರೆ ಅಂತ ಬಾಯಿ ಬಿಟ್ಟಿದ್ದಾನೆ. ಆರೋಪಿಯ ಇಂಟ್ರೋಗೇಷನ್ ಕಾಪಿ ಕೂಡ TV5ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ವಿಚಾರಣೆಯ ಕಾಪಿ ಏನಿದೆ ಅದು TV5ಗೆ ಸಿಕ್ಕಿದೆ. ಅಫ್ರೀದಿ ಜೊತೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರು ಚಾಟಿಂಗನ್ನು ನಡೆಸಿದ್ದಾರೆ. ಕಿಕ್ ಚಾಟಿಂಗ್ ಅನ್ನುವಂತಹ ಕಿಕ್ ಮೆಸೆಂಜರ್ ಎನ್ನುವಂತಹ ಚಾಟಿಂಗ್ ಅಪ್ಲಿಕೇಶನ್ನಲ್ಲಿ ಇವರು ಚಾಟಿಂಗನ್ನು ನಡೆಸಿರುವಂಥದ್ದು. ರಿಯಾಜ್ ಭಟ್ಕಳ್, ಶಫಿ ಅರ್ಮಾನ್, ಸುಭಾನ್ ಖುರೇಶಿ ಜೊತೆ ಚಾಟಿಂಗನ್ನು ನಡೆಸಿದ್ದಾರೆ ಎನ್ನುವಂಥದ್ದು. ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಬಂಧಿತ ಆರೋಪಿ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಗೊಳಿಸಿದ್ದಾನೆ. ವಿಚಾರಣೆಯ ಸಂದರ್ಭದಲ್ಲಿ ಈತ ಬಾಯ್ಬಿಟ್ಟಿರುವಂಥದ್ದು. ಬಂಧಿತ ಆರೋಪಿ ಆಲಂ ಜೇಬ್ ಅಫ್ರೀದಿ ಎನ್ನುವಾತನಿಂದ ಈ ಮಾಹಿತಿ ಲಭ್ಯ ಆಗಿದೆ. ಎಸ್, ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ ಪ್ರಕರಣ ಸಾಕಷ್ಟು ಆತಂಕವನ್ನು ಸೃಷ್ಟಿ ಮಾಡಿದಂತಹ ಪ್ರಕರಣ ಬೆಂಗಳೂರಿನಲ್ಲಿ. ಸೊ ಹಾಗಾಗಿ ಇದರ ತನಿಖೆ ಕೂಡ ತೀವ್ರತರನಾಗಿ ನಡೆದಿತ್ತು. ಇದರ ಹಿಂದೆ ಯಾರ ಕೈವಾಡ ಇದೆ ಅನ್ನುವಂತಹದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ. ಅಂದರೆ ಬಂಧಿತ ಆರೋಪಿಯನ್ನು ವಿಚಾರಣೆ ನಡೆಸಿದಾಗ ಆತ ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಉಗ್ರರ ಜೊತೆ ನಂಟಿತ್ತು, ಇಂಡಿಯನ್ ಮುಜಾಹಿದ್ದೀನ್ ಉಗ್ರರೇನಿದ್ದಾರೆ ಅವರ ಜೊತೆ ನೇರ ಸಂಪರ್ಕ, ಆದರೆ ಹಾಗೆಯೇ ಮೆಸೆಂಜರ್ ಚಾಟಿಂಗ್ ಕೂಡ ನಡೆದಿತ್ತು. ಆತ ಒಂದು ಕೋಡ್ ವರ್ಡನ್ನು ಕೊಡ್ತಾನೆ, ಆ ಕೋಡ್ ವರ್ಡನ್ನು ಉಪಯೋಗಿಸ್ಕೊಂಡ ನಂತರ ಈ ಒಂದು ಕಿಕ್ ಮೆಸೆಂಜರ್ನಲ್ಲಿ ಏನು ಮೆಸೇಜ್ ಬರುತ್ತೆ ಅದರ ನಂತರ ಈ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಕಿಕ್ ಮೆಸೆಂಜರ್ನಲ್ಲಿ ಒಂದು ಸ್ಫೋಟಕ ಈ ಒಂದು ಸಂಚಿನ ಬಗ್ಗೆ ಒಂದು ಮೆಸೇಜ್ ಹೋಗುತ್ತೆ, ಅದರಲ್ಲಿ ಜಸ್ಟ್ ಪೇಸ್ಟ್ ಅನ್ನುವಂಥ ಲಿಂಕನ್ನು ಕಳಿಸಿರ್ತಾರೆ. ಸೊ ಈ ಲಿಂಕ್ ಏನಿರುತ್ತೆ, ಏನು ಯಾವ ಅಂಶಗಳನ್ನು ಸೂಚಿಸುತ್ತೆ ಅನ್ನೋದು ಕೂಡ ತನಿಖೆಯಿಂದ ಬಿಡುಗಡೆ ಆಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ಹೊರಗಡೆ ಬರಬೇಕು. ಒಟ್ಟಾರೆ ಈ ಒಂದು ಬಂಧಿತ ಆರೋಪಿ ಏನಿದ್ದಾನೆ ಆಲಂ ಬೇಸ್ ಅಫ್ರೀದಿ, ಆತ ಉಗ್ರರ ಜೊತೆ ನಂಟಿರುವಂತಹ ಸ್ಫೋಟಕ ಮಾಹಿತಿಯನ್ನು ಹೊರಗಿಟ್ಟಿದ್ದಾನೆ. ಬೆಂಗಳೂರಿನಲ್ಲಿ ನಡೆದಂಥ ಚರ್ಚ್ ಸ್ಟ್ರೀಟ್ ದಾಳಿ ಪ್ರಕರಣ, ಅದರ ಜೊತೆಗೆ ಅದರ ಸುತ್ತ ಇರುವಂತಹ ಅನುಮಾನಗಳಿಗೆ ಮತ್ತಷ್ಟು ಪುಷ್ಟಿ ಕೊಡೋ ಹಾಗೆ ಅದು ಉಗ್ರಗಾಮಿಗಳ ಜೊತೆ, ಉಗ್ರ ಚಟುವಟಿಕೆಗಳನ್ನು ಮಾಡುವವರ ಜೊತೆ ಸಂಪರ್ಕ ಇತ್ತು ಅನ್ನುವಂಥದ್ದನ್ನು ಬಂಧಿತ ಆರೋಪಿ ಮಾಹಿತಿಯನ್ನು ಬಹಿರಂಗಗೊಳಿಸಿದ್ದಾನೆ. ಬೆಂಗಳೂರನ್ನು ತಲ್ಲಣಗೊಳಿಸಿದಂತಹ ಚರ್ಚ್ ಸ್ಫೋಟ ಪ್ರಕರಣ. ಸೊ ಈ ಒಂದು ಸ್ಫೋಟ ಪ್ರಕರಣಕ್ಕೆ ಹೊಸದೊಂದು ದಿಕ್ಕಿನ ಆಯಾಮ ವಿಚಾರಣೆಯಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕಿಕ್ ಮೆಸೆಂಜರ್ನಲ್ಲಿ ಸ್ಫೋಟಕದ ಬಗ್ಗೆ ಜಸ್ಟ್ ಪೇಸ್ಟ್ ಅನ್ನುವಂತಹ ಲಿಂಕನ್ನು ಅಬ್ದುಲ್ ರಫೀಕ್ ಅಬ್ದುಲ್ ಕಳಿಸಿರ್ತಾನೆ. ಈ ಮಾಹಿತಿಯನ್ನು ಆಧರಿಸಿ ಈ ಒಂದು ಕೆಲಸಕ್ಕೆ ಒಪ್ಕೊಂಡಿರ್ತಾನೆ ಅಬ್ದುಲ್ ಖಾನ್ ಅನ್ನುವಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಉಗ್ರರ ಜೊತೆ, ಅದರಲ್ಲೂ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರ ಜೊತೆ ಇವರೆಲ್ಲ ನಂಟಿತ್ತು. ಸೊ ಇವರದೆಲ್ಲ ನೆಟ್ವರ್ಕ್ ಮೆಸೆಂಜರ್ನಲ್ಲಿ ಪಾಸ್ ಆಗ್ತಾ ಇತ್ತು, ಬಹುಶಃ ಬೇರೆ ಯಾವುದಾದ ಅಂದರೆ ಹೊಸ ಅಪ್ಲಿಕೇಶನ್. ಸೊ ಅದರ ಜೊತೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಏನು ಸೂಕ್ತವಾದಂಥ ರಕ್ಷಣೆಯನ್ನು ಒದಗಿಸಿದರೆ ಖಂಡಿತ ಅದರ ನೆಟ್ವರ್ಕ್ ಏನಾದರೂ ಟ್ರ್ಯಾಪಿಂಗ್ ನಡೀತಾ ಇದ್ದರೆ ಖಂಡಿತ ಇವರಿಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಉದ್ದೇಶದಿಂದಲೇ ಈ ಒಂದು ಕೃತ್ಯಕ್ಕೆ ಅವರು ಇದನ್ನು ಬಳಸ್ಕೊಂಡಿದ್ದಾರೆ. ಅಫ್ರೀದಿ ಜೊತೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರರು ಕೂಡ ಚಾಟಿಂಗನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಅದರಲ್ಲಿ ರಿಯಾಜ್ ಭಟ್ಕಳ್, ಶಫಿ ಅರ್ಮಾನ್ ಮತ್ತು ಸುಭಾನ್ ಖುರೇಶಿ ಜೊತೆ ಚಾಟಿಂಗನ್ನು ನಡೆಸಿದ್ದಾರೆ. ಜಸ್ಟ್ ಪೇಸ್ಟ್ ಅನ್ನುವಂತಹ ಲಿಂಕನ್ನು ಕಳಿಸ್ತಾರೆ. ಸೊ ಏನು ಆರೋಪಿ ಇಂಟ್ರಾಗೇಷನ್ ಕಾಪಿ ಕೂಡ TV5ಗೆ ಲಭ್ಯ ಆಗಿದೆ. ಆತ ಏನೇನು ಆ ಒಂದು ವಿಚಾರಣೆಯಲ್ಲಿ ಇಂಚಿಂಚು ಬಾಯ್ಬಿಟ್ಟಿದ್ದಾನೆ ಎಲ್ಲ ಮಾಹಿತಿಗಳು ಕೂಡ TV5 ಜೊತೆ ಲಭ್ಯ ಇದೆ. ಎಸ್, ಈ ಕುರಿತು ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬೆಂಗಳೂರನ್ನು ತಲ್ಲಣಗೊಳಿಸಿದಂತಹ ಚರ್ಚ್ ಸ್ಟ್ರೀಟ್ ದಾಳಿ ಪ್ರಕರಣಕ್ಕೆ ಒಂದು ಹೊಸ ಟ್ವಿಸ್ಟ್, ಯಾಕೆಂದರೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರಗಾಮಿಗಳ ಜೊತೆ ಸಂಪರ್ಕ ಇದೆ, ಮೆಸೇಜ್ ಚಾಟಿಂಗನ್ನು ಕೂಡ ನಡೆಸ್ತಾ ಇದ್ವಿ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ಅವನ ಆರೋಪ ವಿಚಾರಣೆಯಲ್ಲಿ ಏನೇನು ಬಾಯ್ಬಿಟ್ಟಿದ್ದಾನೆ ಅಂತ.
ಎಸ್ ಈಗಾಗಲೇ ಏನು ಚರ್ಚ್ ಸ್ಟ್ರೀಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಫ್ರಿದಿಯನ್ನು ಬಂಧಿಸಿದಂತಹ ಎನ್ ಐ ಎ ತಂಡ ಏನಿದೆ ಸಾಕಷ್ಟು ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿರುವಂಥದ್ದು. ಈಗಾಗಲೇ ಏನು ಆತ ಒಂದು ಅಬ್ದುಲ್ಲಾ ಖಾನ್ ಅನ್ನುವಂತಹ ಹೆಸರಿನಲ್ಲಿ ಒಬ್ಬ ಕಿಕ್ ಮೆಸೆಂಜರ್ನಲ್ಲಿ ಒಂದು ಮೆಸೇಜ್ ಮಾಡ್ತಾನೆ, ಸಂಪೂರ್ಣವಾಗಿ ಒಂದು ಡೀಟೇಲ್ಸನ್ನು ಕೊಡ್ತಾನೆ. ಇದೇ ರೀತಿ ನೀವು ಸ್ಫೋಟವನ್ನು ಮಾಡಬೇಕು ಮತ್ತು ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಆ ಒಂದು ಲಿಂಕ್ಗೆ ಆ ಒಂದು ಮೆಸೆಂಜರ್ಗೆ ಕಳಿಸ್ಕೊಟ್ಟಿರುವಂಥದ್ದು. ಮತ್ತು ಈಗಾಗಲೇ ಏನು ಇಸ್ರೇಲ್ ಏನು ಪ್ರಜೆಗಳು ಬರ್ತಾರೆ ಆ ಸಂದರ್ಭದಲ್ಲಿ ನೀವು ಬ್ಲಾಸ್ಟ್ ಮಾಡಬೇಕು, ಈ ರೀತಿಯಾಗಿ ಆತ ಒಂದು ಹೇಳಿಕೆಯನ್ನು ಒಂದು ಇಂಟ್ರಾಗೇಷನಲ್ಲಿ ಹೇಳಿರುವಂಥದ್ದು. ಮತ್ತು ಇನ್ನು ಅಬ್ದುಲ್ಲಾ ಖಾನ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಸುಬಾನ್ ಕುರೇಶಿ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಈ ಸಂಬಂಧವಾಗಿ ಎನ್ ಐ ಎ ಕೂಡ ಒಂದು ಸಾಕಷ್ಟು ಒಂದು ವಿಚಾರಣೆಯನ್ನು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಮತ್ತು ಇನ್ನು ಅಬ್ದುಲ್ಲಾ ಖಾನ್ ಅನ್ನುವಂತಹ ಹೆಸರಿನ ಒಂದು ಫೇಸ್ಬುಕ್ನಲ್ಲಿ ಒಂದು ವ್ಯಕ್ತಿ ಏನಿದ್ದಾನೆ ಆತ ಫೇಸ್ಬುಕ್ನಲ್ಲಿ ಒಂದು ಪರಿಚಯ ಆಗ್ತಾನೆ. ಪರಿಚಯ ಆದ ಬಳಿಕ ಆ ಒಂದು ಈ ಹಿಂದೆ ಗುಜರಾತಿನಲ್ಲಿ ಹಸನ್ ಅನ್ನುವಂತಹ ವ್ಯಕ್ತಿಯ ಮೇಲೆ ರಾಕೇಶ್ ಅನ್ನುವಂತಹ ವ್ಯಕ್ತಿ ಹಲ್ಲೆಯನ್ನು ನಡೆಸಿ ಆ ಒಂದು ಹಲ್ಲೆಯ ವಿಡಿಯೋವನ್ನು ಫೇಸ್ಬುಕ್ನಲ್ಲಿ ವೈರಲ್ ಮಾಡಿರ್ತಾನೆ. ಹೀಗಾಗಿ ಈ ಒಂದು ವಿಡಿಯೋವನ್ನು ಅಪೋಸ್ ಮಾಡುವಂತಹ ನಿಟ್ಟಿನಲ್ಲಿ ಭಟ್ಕಳ್ ಮುಸ್ಲಿಂ ಯೂತ್ ಅನ್ನುವಂತಹ ಒಂದು ಪೇಜನ್ನು ಓಪನ್ ಮಾಡ್ತಾನೆ ಅಬ್ದುಲ್ಲಾ ಖಾನ್. ಈ ಪೇಜ್ನಲ್ಲಿ ಸಾಕಷ್ಟು ಒಂದು ವಿರೋಧಗಳು ಕೂಡ ವ್ಯಕ್ತವಾಗುತ್ತೆ ಆ ಒಂದು ಅಸಾಲ್ಟ್ ಕೇಸ್ ಬಗ್ಗೆ. ಹೀಗಾಗಿ ಈ ಸಂದರ್ಭದಲ್ಲಿ ಏಕಾಏಕಿ ಒಂದು ಮೆಸೇಜ್ ಬರುತ್ತೆ ಅಫ್ರೀದಿಗೆ, ನೀನು ಯಾರು ಮತ್ತು ಎಲ್ಲಿಯವನು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮೆಸೇಜ್ ಬರುತ್ತೆ. ಎಲ್ಲವನ್ನು ಕೂಡ ಆದಮೇಲೆ ಕಿಕ್ ಅನ್ನುವಂತಹ ಒಂದು ಮೆಸೆಂಜರ್ನಲ್ಲಿ ನೀನು ಸಾಕಷ್ಟು ಸಂಪರ್ಕದಲ್ಲಿರುವಂತಹ ಒಂದು ಮಾತನ್ನು ಕೂಡ ಆ ಒಂದು ಚಾಟ್ನಲ್ಲಿ ಮಾಡಿರ್ತಾನೆ. ಹೀಗಾಗಿ ಶಮಿ ಅರ್ಮರ್ ಮತ್ತು ಸುಬಾನ್ ಕುರೇಶಿ ಏನಿದ್ದಾನೆ ಅವರಿಬ್ಬರು ಕೂಡ ಒಂದು ಅಫ್ರಿದಿ ನಡುವೆ ಒಂದು ಚಾಟ್ಗಳು ನಡೆಸಿರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇಂಡಿಯನ್ ಮುಜಾಹಿದ್ದೀನ್ ಜೊತೆ ಇವರು ನಿರಂತರವಾಗಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಅನ್ನುವಂತಹ ಒಂದು ಬಲವಾದ ಶಂಕೆ ಈ ಒಂದು ಕನ್ಫೆಷನ್ ಅಂದರೆ ಇಂಟ್ರಾಗೇಷನ್ ನಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.